ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಪ್ರತಿದಿನ ದುನಿಯಾದಲ್ಲಿ ನಿಮಗಾಗಿ ವಿಶೇಷ ಸುದ್ದಿಯನ್ನು ಹೊತ್ತು ತರ್ತೀವಿ. ಈ ದುನಿಯಾ ಅನ್ನೋದೇ ವಿಚಿತ್ರ ಕಂಟ್ರಿ. ದುನಿಯಾದಲ್ಲಿ ಪ್ರತಿದಿನವೂ ಕೂಡ ನಾವು ಚಿತ್ರ ವಿಚಿತ್ರ ಕಥೆಗಳನ್ನು ನೋಡ್ತೀವಿ. ಇವತ್ತು ಕೂಡ ಅಂಥದ್ದೇ ಒಂದು ವಿಚಿತ್ರ ಕಥೆಯನ್ನು ಹೊತ್ಕೊಂಡು ಬಂದಿದ್ದೀವಿ. ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಿದ್ವಿ. ಹೌದು, ಅದು ಒಂದಾನೊಂದು ಕಾಲದಲ್ಲಿ. ಆದರೆ ಈಗ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವನೋ ಅಥವಾ ಆಧುನಿಕತೆಯ ಗುಂಗಿನಲ್ಲೋ ಗಂಡ ಹೆಂಡಿರ ನಡುವೆ ಸಣ್ಣ ಪುಟ್ಟ ಜಗಳಗಳು ಕೂಡ ವಿಚ್ಛೇದದ ತನಕ ಹೋಗುವಂತಹ ಪರಿಸ್ಥಿತಿಗಳು ಈಗ ಎದುರಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ನಡುವಿನ ಈ ವಿರಸ ಪ್ರಕರಣಗಳು ನೋಡ್ತಾ ಹೋದರೆ ಮದುವೆ ಎನ್ನುವ ಮಧುರ ಬಾಂಧವ್ಯವೇ ಅರ್ಥ ಕಳೆದುಕೊಳ್ತಾ ಎನ್ನುವಂಥ ಆತಂಕ ಕೂಡ ಎದುರಾಗುತ್ತೆ. ಯಾಕಿಷ್ಟೊಂದು ಪೀಠಿಕೆ ಅಂತೀರಾ? ನಿಜಕ್ಕೂ ಇಲ್ಲಿ ಆಗಿರೋದು ಕೂಡ ಅಂಥದ್ದೇ ಕಥೆ. ಗಂಡ ಹೆಂಡರ ನಡುವೆ ಯಾವ ರೀತಿ ವೈಮನಸ್ಯ ಇತ್ತೋ, ಏನು ಜಗಳ ಇತ್ತೋ ಗೊತ್ತಿಲ್ಲ. ಆದರೆ ದಿಢೀರನೆ ಇಲ್ಲಿ ಹೆಂಡತಿ ನಾಪತ್ತೆ ಆಗಿದ್ದಾರೆ. ಸುಮ್ಮನೆ ಹೆಂಡತಿ ನಾಪತ್ತೆ ಆಗಿದ್ರೆ ಬಹಳ ಅನುಮಾನಗಳು ಕೂಡ ಹುಟ್ಕೊಳ್ಳುತ್ತೆ. ಆದರೆ ಇದರ ಜೊತೆಗೆ ಮತ್ತೊಂದು ತಿರುಪು ಕೂಡ ಇದೆ. ಹಾಗಾದರೆ ಯಾರಿವರು, ಏನಿವರ ಕಥೆ? ಇದೆ ಇವತ್ತಿನ ದುನಿಯಾ ವಿಶೇಷ, ಹೆಂಡತಿ ಹಾಕಿದ ನಾಮ. ಸಾಮಾನ್ಯವಾಗಿ ಗಂಡ ಹೆಂಡತಿ ನಡುವೆ ಜಗಳ ಬರುತ್ತೆ ಅಥವಾ ಏನಾದರೂ ಈ ರೀತಿ ಬೀದಿರಂಪ ಆಗುತ್ತೆ ಅಂದರೆ ನಾವು ಮೊದಲು ಬೊಟ್ಟು ಮಾಡಿ ತೋರಿಸೋದು ಗಂಡನ ಮೇಲೆ. ಯಾವಾಗಲೂ ಕೂಡ ಹೆಂಡತಿಯರು ಸರಿಯಾಗಿರ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇಲ್ಲಿ ಈ ಒಂದು ಕಥೆಯಲ್ಲಿ ಹೆಂಡತಿ ಏನು ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ನಿಗೂಢ. ಆದರೆ ಗಂಡನನ್ನು ಎಲ್ಲೋ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕಳಿಸಿ ಒಂದು 10 ದಿನದಲ್ಲಿ ವಾಪಸ್ ಬಂದು ನೋಡಿದ್ರೆ ಮನೆಯಲ್ಲಿ ಹೆಂಡತಿಯೂ ಇಲ್ಲ, ಗಂಡು ಮಗನೂ ಇಲ್ಲ, ಜೊತೆಗೆ ಇರೋಬ್ಬರೋ ಒಡವೆಗಳು ಇಲ್ಲ, LIC ಬಾಂಡ್ಗಳು ಇಲ್ಲ. ಎಲ್ಲವೂ ಕೂಡ ಇಲ್ಲವಾದಾಗ ಅವರ ಪರಿಸ್ಥಿತಿ ಹೇಗಾಗಿರಬೇಕು ಹೇಳಿ? ಹಾಗಾದರೆ ಯಾರವರು, ಏನವರ ಕಥೆ? ಬನ್ನಿ ನೋಡೋಣ ಒಂದು ವರದಿಯನ್ನು. ಇವರ ಹೆಸರು ಕುಮಾರಸ್ವಾಮಿ. ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಹಳ್ಳಿಯ ನಿವಾಸಿ. ಇವರಿಗೆ ಕುಡಿತದ ಚಟವಿದೆ, ಅದನ್ನು ಬಿಡಿಸಿ ಅಂತ ಇವರ ಪತ್ನಿ ಜಯಮ್ಮ ಇವರನ್ನು ಲಿವಿಂಗ್ ಟುಗೆದರ್ ಸೊಸೈಟಿಗೆ ಸೇರಿಸಿದ್ರು. ಇಲ್ಲಿ ಕುಮಾರಸ್ವಾಮಿ 21 ದಿನ ಇದ್ದರು. ಆದರೆ ಕುಮಾರಸ್ವಾಮಿ ಅವರನ್ನು ಕರೆದುಕೊಂಡು ಹೋಗಲು ಯಾರೂ ಬರಲೇ ಇಲ್ಲ. ಕೊನೆಗೆ ಲಿವಿಂಗ್ ಟುಗೆದರ್ ಸಂಸ್ಥೆಯವರೇ ಕುಮಾರಸ್ವಾಮಿ ಅವರನ್ನು ಮನೆಗೆ ಕರೆದುಕೊಂಡು ಹೋದರು. 20 ದಿನ ವೇಟ್ ಮಾಡಿದ್ದೀವಿ, ಅವ್ರ ಮನೆಯವ್ರು ಯಾರು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಅವರು ಈ ರೀತಿ ಮಾಡಿದಾಗ ನಾವು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ವಿ, ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ಇವರು ಕೇಳಿದ್ವಿ, ಇವರೆಲ್ಲ ಡೀಟೇಲಾಗಿ ಹೇಳಿದ್ರು, ಇಲ್ಲ ಸರ್ ಈ ಥರ ನಮ್ಮದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ, ಇವರು ಬಾವೋರ್ ಕಡೆಯಿಂದ ಏನೋ ಇವ್ರಿಗೆ ಭಾಳ ಟಾರ್ಚರ್ ಆಗಿದೆ ಅಂತೆಲ್ಲ ಇವ್ರು ನಮಗೆ ತಿಳಿಸಿದ್ರು. ಆ ನಂತರ ಸರಿ ಹೀಗೆ ಈ ಥರ ಇರುವಾಗ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ, ಕರ್ಕೊಂಬಂದು ಬಿಟ್ಟವರು ನಮಗೆ ಸರಿಯಾಗಿ ಯಾವುದೇ ರೀತಿಯಾದಂಥ ಒಂದು ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ. ಆದರೆ ಮನೆಗೆ ಬಂದ ಕುಮಾರಸ್ವಾಮಿಗೆ ಆಶ್ಚರ್ಯ ಕಾದಿತ್ತು. ಮನೆಯಲ್ಲಿ ತನ್ನ ಪತ್ನಿಯೂ ಇಲ್ಲ, ಮಗನೂ ಇಲ್ಲ. ಅಷ್ಟೇ ಅಲ್ಲ, ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು, ಪ್ರಮುಖ ದಾಖಲೆಗಳು, ಚಿನ್ನಾಭರಣ ಎಲ್ಲವೂ ಮಾಯವಾಗಿತ್ತು. ಕುಮಾರಸ್ವಾಮಿಗೆ ಮೊದಲಿಗೆ ತನ್ನ ಪತ್ನಿ ಹಾಗೂ ಮಗನ ಕಿಡ್ನಾಪ್ ಆಗಿದೆ ಅನಿಸಿತ್ತಾದರೂ ಬಳಿಕ ವಾಸ್ತವದ ಅರಿವಾಗಿದೆ. ಪತ್ನಿ ಹಾಗೂ 14 ವರ್ಷದ ಪುತ್ರ ಕುಮಾರಸ್ವಾಮಿ ಅವರನ್ನು ಬಿಟ್ಟು ಹೋಗಿದ್ದಾರೆ, ಜೊತೆಗೆ ಕಂಗಾಲು ಮಾಡಿ ಹೋಗಿದ್ದಾರೆ. ಮನೆಗೆ ಬಂದು ನೋಡಿದರೆ, ಬಾಗಿಲು ತೆಗೆದು ನೋಡಿದರೆ ಮನೆ ಮೆಟೀರಿಯಲ್ಸ್ ಎಲ್ಲ ಐಟಮ್ಸ್ ಎಲ್ಲ ತಗೊಂಡೋಗಿದ್ರು. ತಗೊಂಡೋದ್ಮೇಲೆ ನಾನು ಮತ್ತೆ ಊರಿಗೆ ಫೋನ್ ಮಾಡಿ, ಊರಿಗೆಲ್ಲ ಫೋನ್ ಮಾಡಿದೆ, ನನ್ನ ಮಿಸ್ಸಸ್ಸಿಗೆ ಫೋನ್ ಮಾಡಿದೆ, ಮೊಬೈಲ್ ಯಾರೂ ರೆಸ್ಪೆಕ್ಟ್ ಕೊಡಲಿಲ್ಲ, ಎಲ್ಲ ಆಫ್ ಮಾಡಿಟ್ಕೊಂಡಿದ್ರು. ಅಲ್ಲಿಂದ ಬಂದುಬಿಟ್ಟು ನಾನು ನಂಗೆ ಎಂಟು ಇದೆಲ್ಲ ಕಳೆದ್ಬಿಟ್ಟು ಆಮೇಲೆ ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಇದು ಮಾಡಿದೆ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಕುಮಾರಸ್ವಾಮಿ ಅವರ ಸಹಾಯ ಗುಣ. ಸಂಬಂಧಿಕರು, ಸ್ನೇಹಿತರು ಕಷ್ಟದಲ್ಲಿದ್ದಾರೆ ಅಂದರೆ ಸಾಕು, ಕುಮಾರಸ್ವಾಮಿ ಅವರ ಹೊಟ್ಟೆ ಚುರುಕನ್ನಿತ್ತು, ತಮ್ಮ ಕೈಲಾದ ಸಹಾಯ ಮಾಡ್ತಿದ್ರು. ಇದು ಧರ್ಮಪತ್ನಿ ಜಯಮ್ಮಗೆ ಸಹಿಸಲಾಗಲಿಲ್ಲ. ಗಂಡನೂ ಬೇಡ, ಆತನ ಗುಣವೂ ಬೇಡ ಅಂತ ಈಗ ಪರಾರಿಯಾಗಿದ್ದಾರೆ. ಗಂಡ ಕುಮಾರಸ್ವಾಮಿ ಏಕಾಂಗಿಯಾಗಿ ದಿಕ್ಕು ತೋಚದಂತಾಗಿದ್ದಾರೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ನೋಡಿದ್ರಲ್ಲ ವೀಕ್ಷಕರೇ, ಹಾಗಾದರೆ ಕುಮಾರಸ್ವಾಮಿ ಅವರೇ ಖುದ್ದು ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಜೊತೆಗೆ ಎಲ್ಲಿ ಇವರನ್ನ ಸೇರಿಸಲಾಗಿತ್ತು ಅಂದರೆ ಲಿವ್ ಟುಗೆದರ್ ಸೊಸೈಟಿ ಅಂದರೆ ಇಲ್ಲೊಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ. ಅವರ ಒಂದು ಅಲ್ಲಿ ಕೌನ್ಸಿಲರ್ ಆಗಿರುವಂಥ ಲಕ್ಷ್ಮೀಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಮಾರಸ್ವಾಮಿ ಅವರೇ, ನಿಜಕ್ಕೂ ಏನಾಯಿತು ನಿಮಗೆ ಮೊದಲ ಬಾರಿ, ಅಂದರೆ ಯಾವಾಗ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕರ್ಕೊಂಡು ಬರೋದಕ್ಕೂ ಮೊದಲು ಏನಾಯಿತು ನಿಮಗೆ ಯಾವಾಗ?
ಈಗ ಒಂದು 25/2/2010 ಅಲ್ಲಿ ನಮ್ಮ ಸಿಸ್ಟರ್ಸ್ದು ಮತ್ತು ನಮ್ಮ ಬ್ರದರ್ಸ್ದು ಮಕ್ಕಳದು ಮದುವೆ ಆಯಿತು. ಮದುವೆ ಆದಮೇಲೆ ನಾವು ಅಲ್ಲಿ ಊರಿಗೆ ಹೋದ್ವು, ಮದುವೆ ಮಿಸ್ಸಸ್ ಎಲ್ಲ ಹೋದ್ವು. ಅಲ್ಲಿ ಮದುವೆ ಮಾಡ್ಕೊಂಡಿದ್ದಾಗ ಇವರು ನಮ್ಮ ಮಿಸ್ಸಸ್ಗೆ ಅನುಮಾನ ಬಂತು, ನೀವೇ ಎಲ್ಲ ದುಡ್ಡು ಕೊಟ್ಟು ಮದುವೆ ಮಾಡಿದೀರ, ನಿಮ್ಮ ಮಕ್ಕನ ಮಕ್ಕಳದೆಲ್ಲ ಅಂತ ಮದುವೆ ಮಾಡ್ಕೊಂಡು ಕೊಟ್ಟಿದ್ದೀರ ಅಂತ ಜಗಳ ಮಾಡ್ಕೊಂಡು ಅಲ್ಲಿಂದ ಒಂದು ಜಗಳ ಶುರು ಆಯ್ತು. ಅಲ್ಲಿಂದ ಜಗಳ ಶುರು ಆದ್ರೆ ನಿಮಗೆ ಇಲ್ಲಿ ತಂದು ಹಾಕಿದ್ ಯಾವಾಗ ಅಂತ? ತಂದು ಹಾಕಿದ್ದು 14/3/2012 ಅಲ್ಲಿ, ಈಗ ಮಾರ್ಚ್ ತಿಂಗಳ ತಿಂಗಳಲ್ಲಿ ಕರ್ಕೊಂಡೋಗಿ ನಾನು ಬೆಳಗ್ಗೆ 9:00 ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು 4 ಜನ ಬಂದು ಕಾರಲ್ಲಿ ಇದು ಮಾಡ್ಕೊಂಡು ಕರ್ಕೊಂಡೋದ್ರು, ರಿಯಾಬ್ ಸೆಂಟ್ರಿಗೆ ಕರ್ಕೊಂಡೋಗಿ ಸೇರಿಸ್ಕೊಂಡ್ರು. ಸೇರಿಸ್ಕೊಂಡೋಗಿ ಅಲ್ಲಿ ನನ್ನ ಒಂದು ಆಫೀಸ್ ಒಳಗಡೆ ಕೂಡ ಇದು ಮಾಡಿದರು. ಅಲ್ಲಿಗೆ ಹೋದ್ಮೇಲೆ ನನ್ನ ಯಾವುದು ಎಲ್ಲ ಚೆನ್ನಾಗಿ ಯಾವುದು ಏನು ತೊಂದರೆ ಮಾಡಲಿಲ್ಲ, ಚೆನ್ನಾಗೆಲ್ಲ ನೋಡ್ಕೊಂಡ್ರು. ಒಟ್ಟಿಗೆ ಅವ್ರು ಯಾರು ಸೇರಿಸಿದ್ರೆ ಅಂತ ನಮಗೆ ಗೊತ್ತಾಗಲಿಲ್ಲ. 21 ದಿನ ಆದಮೇಲೆ ಯಾರೋ ಅವ್ರ ಕಡೆ ಬಂದುಬಿಟ್ಟು ನೋಡಿವತ್ತು ನಿನ್ನನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಅದಕ್ಕೆ ನನ್ನನ್ನು 3 ಊಟ ಲಂಚ್ ಎಲ್ಲ ಆದಮೇಲೆ ನಿನ್ನ ಆಮೇಲೆ ಕಳಿಸ್ತೀನಿ ಅಂತ ಹೇಳಿದರು. ಆಮೇಲೆ ಒಂದು 1/2 ಗಂಟೆ ಮಲಿಕೊಂಡು 3 ಗಂಟೆ ನನ್ನನ್ನು ಕರ್ಕೊ ಬಂದುಬಿಟ್ರು. ಅವಾಗ ಅಲ್ಲಿ ಸೈನ್ ಮಾಡಿಸ್ಕೊಂಡ್ರು. ಸೈನ್ ಮಾಡಿಸ್ಕೊಂಬಿಟ್ಟು ಲಕ್ಷ್ಮೀ ಸರ್ ಆ್ಯಂಡ್ ಶ್ಯಾಮ್ ಸರ್ ಅನ್ನೋರು ಅವ್ರು ನಮ್ಗೆ ಕರ್ಕೊಂಡೋಗಿದ್ರಲ್ಲ, ಅವರೇ ಬಂದು 3:30 ಮನೆ ಹತ್ರ ಬಂದು 3:30 ಕರೆಕ್ಟ್ ಕಂಪ್ಲೀಟ್ ಆಗಿ ಬಿಟ್ಟರು ನನ್ನನ್ನು. ಈಗ ನಿಮ್ಮನ್ನ ಈ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕಳಿಸಿದಾಗ 21 ದಿನಗಳ ಕಾಲ ನೀವು ಅಲ್ಲೇ ಟ್ರೀಟ್ಮೆಂಟ್, ಅಲ್ಲೇ ಮೆಡಿಸಿನ್ ಎಲ್ಲ ಕೊಡ್ತಾ ಇದ್ರು, ಊಟ ಎಲ್ಲ ಕೊಡ್ತಾ ಅಲ್ಲೇ 21 ದಿವಸ ಅಲ್ಲೇ ಒಳಗಡೆ ಇದು ಮಾಡ್ಕೊಂಡಿದ್ರು. ಸರಿ, ಈಗ ನಿಮ್ಮ ಇವರನ್ನ ನಿಮ್ಮ ಬಳಿಗೆ ತಂದ್ರು, ಸೊ ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋದಕ್ಕಿಂತ ಮೊದಲು ಏನಿದು ಲಿವ್ ಟುಗೆದರ್ ಸೊಸೈಟಿ ಅನ್ನೋಂಥದ್ದು, ಏನಿದು ರಿಹ್ಯಾಬಿಲಿಟೇಷನ್ ಸೆಂಟರ್, ಹೇಗೆ ಇಲ್ಲಿ ವರ್ಕ್ ಆಗುತ್ತೆ ಅಂತ? ಲಿವ್ ಟುಗೆದರ್ ಸೊಸೈಟಿ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಯಾರು ಈ ಒಂದು ಮದ್ಯಪಾನ ಮತ್ತು ಡ್ರಗ್ಸ್ ಯಾರು ತಗೊಳ್ತಾರೆ ಅಡಿಕ್ಟ್ ಆಗಿರ್ತಾರೆ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡುವಂತ ಒಂದು ಸಂಸ್ಥೆ ನಮ್ದು. ಈಗ ಸುಮಾರು ಅಂದ್ರೆ ಈ ಮದ್ಯಪಾನ ಕುಡಿತದಂತ ಚಟಗಳನ್ನ ಬಿಡಿಸುವಂತದ್ದು. ಹೌದು, ಅದರಿಂದ ದೂರ ಇರೋದಕ್ಕೆ ಯಾವ ರೀತಿ ಮಾನಸಿಕವಾಗಿ ನಾನು ಯಾವ ರೀತಿ ಒಂದು ಬದಲಾವಣೆ ತಗೋಬೇಕು ಅದನ್ನ ಅಲ್ಲಿ ಅವರಿಗೆ ತಿಳಿಸ್ಕೊಡುವಂತ ಒಂದು ಕಾರ್ಯಕ್ರಮ. ಸರಿ, ಈಗ ಇವರನ್ನ ನಿಮ್ಮಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಒಂದು ಉದ್ದೇಶ ಗೊತ್ತಾಗ್ತಾ ಇದೆ, ಇವ್ರಿಗೆ ಏನೋ ಚಟಗಳಿರಬಹುದು ಅದನ್ನ ಬಿಡಿಸೋದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬಂದಿರಬಹುದು. ಆದ್ರೆ ಇವರನ್ನ ಕರ್ಕೊಂಡು ಬಂದವ್ರು ಯಾರು? ಇವ್ರನ್ನ ಇವರ ರಿಲೇಷನ್ ಅಂತ ಹೇಳಿದ್ದಾರೆ ಅವರು, ದೀಪು ಅಂತ. ಅವ್ರು ಯಾವ ರೀತಿ ಅಂತಂದ್ರೆ ನಮ್ಮಲ್ಲಿ ಇನ್ನೊಬ್ರು ಅವರ ಕೋ ಬ್ರದರ್ನ ಒಬ್ಬರನ್ನ ಪೇಷಂಟ್ ಆಗಿ ಸೇರಿಸಿದ್ದಾರೆ, ಅವರ ಮೂಲಕ ಬಂದಂತ ವ್ಯಕ್ತಿ ಈ ದೀಪು ಅಂತ ಹೇಳಿ. ಆ ದೀಪು ಅನ್ನೋಂಥವ್ರು ಇವರನ್ನ ಕರ್ಕೊಂಬಂದು ನಮ್ಮಲ್ಲಿ ಸೇರಿಸಿದ್ದಾರೆ. ಸೇರಿಸಿದಂತ ಆ ವ್ಯಕ್ತಿ ಫಸ್ಟ್ ಬಂದು ಸೇರಿಸಿ ನಾವು ಅವರ ಒಂದು ಹಿನ್ನೆಲೆಯನ್ನು ತಗೊಳ್ಳಿಕ್ಕೋಸ್ಕರ ಅವರ ಹೆಂಗಸರಿರ್ಬೋದು ಇಲ್ಲ ಮಕ್ಕಳಿರ್ಬೋದು ತಂದೆ ತಾಯಿ ಅಣ್ಣ ತಮ್ಮ ಯಾರಿರ್ತಾರೆ ಅವ್ರನ್ನ ಕರೆಸಿ ಇವರ ಒಂದು ಹಿನ್ನೆಲೆ ತಗೊಳ್ತೀವಿ. ಎಷ್ಟು ವರ್ಷದಿಂದ ಇವರೊಂದು ಅಡಿಕ್ಟ್ ಆಗಿದ್ದಾರೆ, ಆಲ್ಕೋಹಾಲ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಗ್ಯಾಂಬ್ಲಿಂಗ್ ಇರ್ಬೋದು, ಇನ್ನು ಮತ್ತೊಂದು ಇರ್ಬೋದು, ಈ ಹಿನ್ನೆಲೆನ ತೆಗೆದುಕೊಳ್ಳೋಸ್ಕರ ಅವ್ರನ್ನ ಕೇಳಿದಾಗ ಬರ್ತಾರೆ ಕರ್ಕೊಂಬರ್ತೀವಿ ಅಂತ ಹೇಳಿದ ಹೋದಂಥ ವ್ಯಕ್ತಿ 10 ದಿವಸ ಆದ್ರೂ ನಮ್ಮ ರಿಹ್ಯಾಬಿಲಿಟೇಷನ್ಗೆ ಅವ್ರು ಬಂದಿದ್ದಾರೆ. ಕುಮಾರಸ್ವಾಮಿ ಅವರನ್ನ ನಿಮ್ಮ ಹತ್ರ ಸೇರಿಸಿದಂಥವ್ರು ದೀಪು ಅನ್ನೋರು, ನಿಮ್ಮ ಹತ್ರ ಸೇರಿಸಿದ ಮೇಲೆ 10 ದಿನಗಳವರೆಗೂ ಯಾರು ಆ ಕಡೆ ಸುಳಿಲಿಲ್ವಾ? ಹಾಗಾದ್ರೆ ಅವ್ರ ಮನೆಯವರು ಕಡೆಯವರಾಗಲಿ ಯಾರು ಬಂದಿಲ್ಲ, ಅವ್ರ ಕಡೆ ಬಂದಿಲ್ಲ. ಅವರು ಮಿಸ್ಸಸ್ ನಾವು ಕರ್ಕೊಂಬರಕ್ಕೆ ಅವ್ರ ಹೆಂಗಸ್ನ ಕರ್ಕೊಂಬರ ಕೇಳಿದಾಗ ಬರ್ತಾರೆ, ಅವ್ರ ಮಗುಗೆ ಏನೋ ಹುಷಾರಿಲ್ಲ ಅಂತ ತಿಳಿಸಿದ್ರು ಅಷ್ಟೇ. ಆನಂತರ ಅವ್ರು ಯಾರು ಬರಲಿಲ್ಲ 10 ದಿವಸ. ನೀವು ಹೋದಾಗ ನೀವು ಕೇಳಬೇಕಾಗಿತ್ತು, ಪ್ರಶ್ನೆ ಮಾಡ್ಬೇಕಿತ್ತು, ಯಾಕೆ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ. ಕಾರಲ್ಲಿ ಕುಣಿಸ್ಬೇಕಾದ್ರೆ ಕೇಳಿದೆ, ಆಮೇಲೆ ಅಲ್ಲಿ ಹೇಳ್ತೀನಿ ಬನ್ನಿ ಅಂತ ಹೇಳಿದ್ರು. ಅಲ್ಲೋಗಿ ಕೇಳತ್ತಿ ಅವರು ಇಲ್ಲ ನಿಮ್ಮ ಇವರೇ ಯಾರು ಕರ್ಕೊಂಬರ ಸೇರಿಸಿದ್ದಾರೆ ಅಂತ ಹೇಳಿದ್ರು. ಅದು ನನಗೆ ಗೊತ್ತಾಗಲಿಲ್ಲ ಅಲ್ಲಿ. ಆ ಥರ ಸೇರಿಸ್ಬಿಟ್ಟು ನನಗೆ ಒಂಥರ ಆಯಿತು, ಯಾಕಪ್ಪ ಇಲ್ಲಿ ಕರ್ಕೊಂಬಂದು ನಾನು ಕುಡಿಯೆಲ್ಲ ಮಾಡಲ್ಲ, ಯಾಕೆ ನಾನು ಇಲ್ಲಿ ಸೇರಿಸಿದೆ ಅಂತ ನಾನು ಇವ್ರ ಹತ್ರ ಕೇಳಿದೆ. ಅದು ಆಮೇಲೆ ನೀನು ವಿಚಾರಿಸ್ತೀನಿ ನಿಮ್ಮ ಕಡೆ ಕರ್ಕೊಂಬಂದು ಸೇರಿಸಿದ್ದಾರೆ ಅಂತ ಹೇಳಿದರು. ಆ ದೀಪನ ನಮಗೆ ಗೊತ್ತಿಲ್ಲ. ಈಗ ಇವರು ಹೇಳ್ತಿದ್ದಾರೆ ನಿಮ್ಮ ಹೆಂಡತಿ ಕಡೆ ರಿಲೇಷನ್ ಅವರು ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಇವ್ರ ಹತ್ರ ದೀಪು ಅಂತ. ಅವರು ನೀವು ಯಾವಾಗ ನೋಡಿದ್ರಾ, ನಿಮಗೆ ಪರಿಚಯ ಇಲ್ಲ? ನಮಗೆ ಪರಿಚಯನೇ ಇಲ್ಲ ಮೇಡಮ್, ಪರಿಚಯ ಅವ್ರು ನೋಡೇ ಇಲ್ಲ. ನಾನು ಈಗ ಒಂದು 2 ವರ್ಷದಲ್ಲಿ ಒಂದು ಸತಿ ಒಂದು ಹುಷಾರಿಲ್ಲ ಅಂತ ನಮ್ಮ ಮಿಸ್ಸಸ್ನ ಅಡ್ಮಿಟ್ ಮಾಡಿದ್ದು ಆ ಮಣಿಪಾಲ್ ಸೆಂಟರ್ ಹತ್ರ. ಅವಾಗ ಒಂದು ಸರಿ ನೋಡಿದ್ದು, ಅವಾಗ ಒಂದು ಸುಮ್ಮನೆ ನೋಡಿದ್ದು, ಅವರು ಯಾರಂತ ಈಸ್ಟ್ವರೆಗೆ ಅಷ್ಟು ಗೊತ್ತಾಗಿಲ್ಲ, ಅಷ್ಟು ಪರಿಚಯ ಪರಿಚಯ ಆಗಲೇ ಇಲ್ಲ. ಒಂದೇ ಸರಿ ನೋಡಿದ್ದು ಮುಖ ಅಷ್ಟೇ ಅವ್ರನ್ನ, ಅವಾಗಿಂದ ನೋಡಿಲ್ಲ. ನಮ್ಮ ಮದುವೆ ನಮ್ಮ ಊರುಗಳಿಗೆ ಹೋದಲ್ಲೂ ಅವ್ರನ್ನ ನಾನು ನೋಡಿಲ್ಲ, ನಮ್ಮ ಸಂಬಂಧರಲ್ಲ ಅವ್ರು, ಅವರು ನಮ್ಮ ಮಿಸ್ಸಸ್ ಕಡೆ ಇರು ಅಂತ ಕಾಣುತ್ತೆ ಅವ್ರು ನನಗೆ. ಓಕೆ, ಈಗ ಕುಮಾರಸ್ವಾಮಿ ಅವರನ್ನ ನಿಮ್ಮ ಹತ್ರ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡಿ ಅಂತ ಹೇಳಿದ್ರು, ಫೀಸ್ ಎಲ್ಲ ಅವರೇ ಪೇ ಮಾಡಿ ಹೋದ್ರ? ಯಾವುದು ಯಾವುದೇ ರೀತಿಯಾದಂತ ಫೀಸ್ ಇರ್ಬೋದು ಮತ್ತೊಂದು ಏನೇನೋ ಅವ್ರಿಗೆ ಕೊಟ್ಟಿರೋದಿಲ್ಲ ಅವರು. ಓಕೆ, ಏನು ಕೊಟ್ಟಿರೋದಿಲ್ಲ. ನಂತರ ನಾವು ಇವ್ರ ಹತ್ರ ನಾವು ಇವ್ರು ಯಾವ ರೀತಿ ಏನು ಅಂತೆಲ್ಲ ಕೇಳಿದಾಗ ಇವರು ವಿಚಾರ ಗೊತ್ತಾಯ್ತು. ನಂತರ ಅವ್ರು ಬರ್ತೀವಿ ಅಂತ ಹೇಳಿದ್ರಲ್ಲ, ಅವ್ರಿಗೋಸ್ಕರ ನಾವು ಭಾಳ ವೇಟ್ ಮಾಡಿದ್ವಿ, ಅವ್ರು ಬರಲಿಲ್ಲ ಕೊನೆಗೆ. ಆನಂತರ 10 ದಿವಸದ ಕಳೆದ ನಂತರ ಇವ್ರ ಮಗನಿಗೆ ಸೀರಿಯಸ್ ಆಗಿದೆ ಅಂತೇಳಿ ಅವರು ಒಂದು ಬ್ಲಾಂಕ್ ಚೆಕ್ ತಗೊಂಬಂದ್ರು. ಯಾರು? ಅದೇ ದೀಪ. ಅದೇ ದೀಪ ಅನ್ನತಕ್ಕಂಥ ವ್ಯಕ್ತಿ. ಅವಾಗ ನಾವು ಇವ್ರ ಹತ್ರ ಮಾತಾಡಿದ್ವಿ, ಈ ಥರ ನಿಮ್ಮ ಮಗುಗೇನೋ ಭಾಳ ಸೀರಿಯಸ್ ಆಗಿ ಜಾಂಡೀಸ್ ಆಗಿ ಈ ಥರ ಆಗಿದೆ ಅಂತ ತಿಳಿಸಿದಾಗ ಅವ್ರಿಗೇನೋ ಹಣದ ಅವಶ್ಯಕತೆ ಇದೆ ಅಂತೆ, ಅದನ್ನು ಕಟ್ಟು ನಿಮ್ಮ ಮಗನ ಡಿಸ್ಚಾರ್ಜ್ ಮಾಡಿಸಿ ಆನಂತರ ನೀವು ಅವರ ಮಿಸ್ಸಸ್ನ ಇಲ್ಲಿ ಕರ್ಕೊಂಬರ್ತೀವಿ ಅಂತ ಹೇಳಿದರು. ಆ ವಿಷಯ ಇವ್ರಿಗೆ ತಿಳಿಸಿದಾಗ ಇವರು ಅದಕ್ಕೆ ಒಪ್ಪಿ
ಇವರು ಅದಕ್ಕೆ ಸೈನ್ ಮಾಡ್ಕೊಟ್ಟಿದ್ದಾರೆ. ನನ್ನಿರೋನೊಬ್ಬ ಮಗ ಅಲ್ವಾ, ನನಗೇನು ದುಡ್ಡಿ ಮುಖ್ಯ ಅಲ್ಲ, ನನ್ನ ಮಗ ಬದುಕೊಂಡು ಏನೋ ಹುಷಾರಿಲ್ಲ ಅಂತ ಹೇಳಕ್ಕೆ ಆಯ್ತು ಅಂತ ಹೇಳಿದೆ. ಆಯ್ತು ಅಂತ ಹೇಳಿದ್ರೆ ಸೈನ್ ಮಾಡಿಬಿಟ್ಟೆ. ಅಲ್ಲಿಂದ ಬ್ಯಾಂಕಿಗೆ ಹೋಗಿದ್ದಾರೆ ನಮ್ಮ ಮಿಸ್ಸಸ್ಸು, ಇನ್ನೂ ಅವ್ರ ಜೊತೆ ಯಾರೋ ಒಬ್ಬರು ಹೋಗಿದ್ದಾರೆ. ಅಲ್ಲೋಗ್ಬಿಟ್ಟು ನಮ್ಮ ಗಂಡಿಗೆ ಹುಷಾರಿಲ್ಲ, ತುಂಬ ಸೀರಿಯಸ್ ಆಗಿದೆ, ಅವ್ರಿಗೆ ಬಿಡಿಸ್ಬೇಕು, ನನಗೆ ಒಂದು 60,000-70,000 ದುಡ್ಡು ಬೇಕು ಅಂತ ಅಲ್ಲೆಲ್ಲ ವಿಚಾರಿಸ್ಕೊಂಡು ಕೇಳಿದ್ದಾರೆ. ಅವ್ರಿಗೆ ಡೌಟ್ ಬಂದ್ಬಿಡ್ತು, ಇವ್ರು ಯಾವಾಗಲೂ ಬರಲ್ಲ, ಇಲ್ಲಿ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪ್ನಿ ವರ್ಕ್ ಮಾಡೋರು, ಇವರೇ ಇವ್ರು ಯಜಮಾನ್ರೆ ಬರ್ತಾರೆ, ಇದೇನೋ ನನಗೆ ಯಾಕೋ ಗೊತ್ತಾಗ್ತಿದೆ, ಏನೋ ಬ್ಲಾಕ್ ಚೆಕ್ ಇವರಿಂದ ಸಮಸ್ಯೆ ಇದೆ ಅಂತಂದು ಅವರು ನಮಗೆ ಕೊಟ್ಟೆ, ಅವರಿಗೆ ಕೊಟ್ಟಿಲ್ಲ. ಈಗ ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ? ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿಲಿ ಕ್ಲರ್ಕ್ ಆಗಿದ್ದೀವಿ. ಕ್ಲರ್ಕ್ ಆಗಿದ್ದೀರಾ? ನೀವು ಆ ಟೈಮಲ್ಲಿ ಅಂದ್ರೆ ನೀವೇನು ಕೆಲಸಕ್ಕೆ ಹೋಗ್ತಾ ಇದ್ರಾ? ಕೆಲಸಕ್ಕೆ ಹೋಗ್ತೀನಿ. ಕರ್ಕೊಂಡು ಬರೋವಾಗ? ಹಾಂ, ಕೆಲಸಕ್ಕೆ ಹೋಗ್ತಾ ಇದ್ದೆ 9:30, ಬೆಳಗ್ಗೆ 9:30 ಈ ಥರ ಮಾಡಿದ್ದು. ಬೆಳಗ್ಗೆ 9:30 ಈ ಥರ ಮಾಡಿದ್ದು? ಕೆಲಸಕ್ಕೆ ಹೋಗ್ತಾ ಇದ್ರೆ ನಿಮ್ಮನ್ನ ಎತ್ತಕೊಂಡು ಕಾರಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು, ಒಂದು ಸಂಸ್ಥೆ ಕರ್ಕೊಂಡು ಸೇರಿಸ್ಕೊಂಡ್ಬಿಟ್ರು. ಸರಿ, ಈಗ ನೀವು ಇವರನ್ನ ಟ್ರೀಟ್ ಮಾಡಬೇಕು ಆದರೆ ಒಂದಷ್ಟು ಹಿಸ್ಟ್ರಿ ನಿಮ್ಗೆ ಗೊತ್ತಾಗಬೇಕಾಗುತ್ತೆ, ಏನಿದೆ, ಯಾವ ರೀತಿ ಚಟಗಳಿತ್ತು ಅನ್ನೋದು, ನಿಮ್ಗೆ ಏನೇನು ಗೊತ್ತಾಯ್ತು ಅವಾಗ? ಇವರನ್ನು ವಿಚಾರಿಸಿದಾಗ ಇವರೇನು ಹೇಳಿದ್ರು, ಬಂದಾಗ ಅವಾಗವಾಗ ಯಾವಾಗ ಒಂದೊಂದ್ಸಾರಿ ಕುಡಿತಾ ಇದ್ದೀವಿ ಅಂತ ಹೇಳಿದ್ರು. ಆನಂತರ ಅದಕ್ಕೋಸ್ಕರ ನಾವೀಗ ಇವರಿಗೆ ಮುಂದಿನ ಚಿಕಿತ್ಸೆಗಾಗಿ ವೇಟ್ ಮಾಡಿದೀವಿ. ಅವ್ರ ಮನೆಯವರು ಇವ್ರು ಬಂದು ಸೇರಿಸಿದಂಥ ವ್ಯಕ್ತಿ ಯಾರು ಬರಲಿಲ್ಲ, ಏನಿಲ್ಲ, ಮತ್ತೆ ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬಿಡೋದು ನಮ್ಗೆ ಯಾವುದು ಗೊತ್ತಾಗಲಿಲ್ಲ. ಯಾವಾಗ ಈ ಮತ್ತೆ ಈ ಚೆಕ್ದೊಂದು ಪ್ರಾಸೆಸ್ ಆಯಿತು, ಚೆಕ್ದೊಂದು ಆದಾಗ ಮತ್ತೆ ಬ್ಯಾಂಕ್ನವರು ಇವ್ರನ್ನ ನೇರವಾಗಿ ನಮಗೆ ನನ್ನ ನಂಬರ್ಗೆ ಕಾಲ್ ಮಾಡಿ ಇವ್ರ ಹತ್ರ ನೇರವಾಗಿ ಮಾತಾಡಿದ್ದಾರೆ, ಈ ರೀತಿ ಬಂದಿದ್ದಾರೆ, ಅವ್ರಿಗೆ ಹಣ ಕೊಡೋದ ಏನು ಅಂತ. ಅದಕ್ಕೆ ಇವರು ಒಪ್ಪಿದ್ದಾರೆ. ಅದಕ್ಕೆ ಅವ್ರ ಮನೆಯವರು ಮೋಸ್ಟ್ಲಿ ಅವ್ರ ಮಿಸ್ಸಸ್ ಇರ್ಬೋದು, ಅವರು ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ. ಆನಂತರ ಒಂದು ವಾರ ಆದರೂ ಬರಲಿಲ್ಲ, ಏನೂ ಮಾಡಲಿಲ್ಲ. ಆನಂತರ ನಾವು ಇವ್ರ ಹತ್ರ ಎಲ್ಲ ವಿಚಾರಿಸಿದಾಗ ಕೆಲವೊಂದು ವಿಚಾರ ನಮಗೆ ಗೊತ್ತಾಯಿತು, ಈ ರೀತಿ ಏನೋ ಒಂದು ರೀತಿ ಇವ್ರಿಗೆ ಒಂದು ಅವ್ರ ಕಡೆಯಿಂದ ತೊಂದರೆ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಹತ್ರ ಅವ್ರದ್ದು ಒಂದು ಇಂಟ್ರಾಕ್ಷನ್ ಏನಿಲ್ಲ, ಯಾವುದೇ ರೀತಿಯಾದಂಥ ಅವ್ರ ಕಡೆಯಿಂದ ಏನೂ ನಮಗೆ ಒಂದು ಉತ್ತರ ಸಿಗ್ತಾ ಇಲ್ಲ. ಈಗಿರೋಂಥ ವಿಚಾರದಲ್ಲಿ ನಾಳೆ ದಿವಸ ಇವರ ಒಂದು ಭವಿಷ್ಯಕ್ಕೆ ತೊಂದರೆ ಆಗೋದು ಬೇಡ. ಯಾರೋ ಮೂರನೇ ವ್ಯಕ್ತಿ ಮಾಡಿರುವಂಥ ತಪ್ಪಿಂದ ಅವ್ರಿಗೂ ಒಂದು ಸಮಸ್ಯೆ, ಇವತ್ತು ಸಮಸ್ಯೆ ಸಿಕ್ಕಾಕೊಂತ ಇದ್ದಾರೆ ಅನ್ನೋಂಥದ್ದು ನಮ್ಮಲ್ಲಿ ಗೊತ್ತಾಯಿತು. ಮತ್ತೆ ನಮಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಇವ್ರ ಹತ್ರ ಡಿಸ್ಕಸ್ ಮಾಡಿ ನಾವು ಇವ್ರನ್ನ ಕ್ಷೇಮವಾಗಿ ಇವ್ರ ಮನೆಗೆ ನಾವು ಕರ್ಕೊಂಡು ಹೋಗಿ ಬಿಟ್ಟು ಬರುವಂತ ಕೆಲಸ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಒಂದು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಕುಮಾರಸ್ವಾಮಿ ಅವರು ಸುಮ್ಮನೆ ಒಂದು ದಿನ ಕೆಲಸ ಮಾಡೋದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಯಾರೋ ಅಪರಿಚಿತರು ಬಂದು ಈ ರೀತಿ ಕಾರ್ನಲ್ಲಿ ಕರ್ಕೊಂಡು ಹೋಗಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಬಿಡ್ತಾರೆ. ಅಲ್ಲೇ ಒಂದು ಆಘಾತ ಆಗಿತ್ತು. ಆದರೆ 21 ದಿನಗಳ ಚಿಕಿತ್ಸೆ ಪಡೆದುಕೊಂಡ ಮೇಲೆ ಮನೆಗೆ ಹೋದ್ಮೇಲೆ ದೊಡ್ಡ ಆಘಾತವೇ ಕಾದಿತ್ತು. ಹಾಗಾದರೆ ಅಲ್ಲಿ ಏನಾಯಿತು, ಮುಂದೆ ಏನೇನಾಯಿತು, ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.